ನಮಸ್ತೆ ಗೆಳೆಯರೇ, ಬನ್ನಿ. ಗಾಂಧಿ ಬಜಾರಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ಹುಳಿ ಅಂಗಡಿ ಸಿಕ್ತು. ಇದು ತುಂಬಾ ಹಳೆ ಕಾಲದ ನಗರಗಳಲ್ಲಿ ಮತ್ತೆ ಇಂಥ ಅಂಗಡಿಗಳ ಪರಿಚಯ ಆಗುತ್ತೆ. ಇದು ಬೆಂಗಳೂರಿಗೆ 1000 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇದೆ. ಇಲ್ಲಿ ನೋಡಿ, ಬರೀ ಹುಳಿನೇ ಸ್ಪೆಷಲ್ ಈ ಅಂಗಡಿದು. ಇದ್ರ ಪರಿಚಯ ಮಾಡ್ಕೊಂಡು ಬರೋಣ ಬನ್ನಿ. ಈ ಹುಡುಗನ ಹೆಸರೇನು? ಸೋಮ. ನಮ್ಮನ್ನ ಫೇಸ್ಬುಕ್ ವಿಡಿಯೋದಲ್ಲಿ ನೋಡಿ ಗುರುತಿಸ್ದ. ನೋಡಿದ್ರೆ ಅಚ್ಚರಿಯಾದ ವಿಚಾರಗಳು ಈ ಹುಡುಗನ ಹತ್ರ ಇದೆ. ಬನ್ನಿ, ಒಂದೊಂದರ ಪರಿಚಯ ಮಾಡಿಕೊಳ್ಳೋಣ. ಸೋಮ, ಮೊದಲನೇದಾಗಿ ನಿಂಗೆ ಖುಷಿಯಾಗಿದ್ದು ಅಂದರೆ ಇದು ಇದು ಇದೇನೋ. ಇದು ಜೋರಾಗಿ ಮಾತಾಡು. ಜೋರಾಗಿ ಮಾವಿನಕಾಯಿ ಶುಂಠಿ. ಮಾವಿನಕಾಯಿ ಶುಂಠಿ. ಮಾವಿನಕಾಯಿ ಶುಂಠಿನಂತೆ ಏನು ಹೆಸರು ಬಂದಿದೆ ಅಂದರೆ, ನಾ ಇವನು ಅಹೋರಾತ್ರದ 50 ವರ್ಷದ ಜೀವನದಲ್ಲಿ ಮೊಟ್ಟ ಮೊದಲ ಪರಿಚಯ ಆಗಿದ್ದು. ಬನ್ನಿ ತೋರಿಸ್ತೀನಿ. ಇದು ನೀವು ಬಂದು ನೋಡಿ ಇಲ್ಲಿ. ಈ ಮಾವಿನಕಾಯಿ ಶುಂಠಿಲಿ ಏನು ಮಾಡ್ತಾರಪ್ಪೆ? ಉಪ್ಪಿನಕಾಯಿ ಮಾಡ್ತಾರೆ, ಚಟ್ನಿ ಮಾಡ್ತಾರೆ. ನೋಡಿ, ಇದು ಮಾವಿನಕಾಯಿ ಶುಂಠಿ. ಸತ್ಯವಾಗಲೂ ಮಾವಿನಕಾಯಿ ಟೇಸ್ಟು, ಮಾವಿನಕಾಯಿ ಫೀಲಿಂಗು. ಏನು ಮಾವಿಗೂ ಮಾವಿಗೂ ಈ ಶುಂಠಿಗೂ ಏನಾದರೂ ಸಂಬಂಧ ಇದೆಯಾ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಮಾವಿನಕಾಯಿ. ಏನು ಮಾಡ್ತಾರೆ ಇದರಲ್ಲಿ? ಉಪ್ಪಿನಕಾಯಿ ಮಾಡ್ತಾರೆ, ಚಟ್ನಿ ಮಾಡ್ತಾರೆ. ಚಟ್ನಿ ಮಾಡ್ತಾರ? ಉಪ್ಪಿನಕಾಯಿ ಚಟ್ನಿ. ಓಕೆ, ಇದೇನಪ್ಪ ಇದು? ಅದು ಮಾಗಲಿ ಬೇರು ಅಂತ. ಒಂದು ನಿಮಿಷ, ಇದು ನೋಡಿ, ಇದು ಮಾಗಳಿ ಮಾಗಳಿ ಬೇರು. ಇದು ಮಾಗಳಿ ಬೇರಂತೆ. ಅದು ಫಾರೆಸ್ಟ್ ಅಲ್ಲಿ ಮಾತ್ರ ಸಿಗತ್ತೆ ನಿಮ್ಮದು. ನೋಡಿ, ಇದು ಅಡವಿಲ್ ಮಾತ್ರ ಸಿಗತ್ತಂತೆ. ನೋಡಿ, ಇದು ಮಾಗಳಿ ಬೇರು. ಬನ್ನಿ ತಗೋ ಕೈಗೆ. ಹಾ, ಇದು ಏನು ಮಾಡ್ತೀಯಪ್ಪ? ಎಷ್ಟು ಇದು ಬೆಲೆ? ಕೆಜಿ 450 ರೂಪಾಯಿ ಅದು. ಹಾ, 400 ರೂಪಾಯಿ ಕೆಜಿ. 400 ರೂಪಾಯಿ ಕೆಜಿನಂತೆ. ಏನು ಮಾಡ್ತಾರೆ? ಉಪ್ಪಿನಕಾಯಿ ಉಪ್ಪಿನಕಾಯಿ ಮಾತ್ರ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆನಾ? ತುಂಬ. ಬರೀ ಇದ್ರದೇ ಉಪ್ಪಿನಕಾಯಿ? ಹೌದು, ಉಪ್ಪಿನಕಾಯಿ, ನಿಂಬೆಹಣ್ಣು, ನೆಲ್ಲಿಕಾಯಿ ಹಾಕೊಂಡು ಮಾಡ್ತಾರೆ. ಗೆಳೆಯರೇ, ಹೇಳ್ತೀನಿ ಯಾಕೆ ಇದ್ರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಅಚ್ಚರಿ ಕಾದಿದೆ ನಿಮಗೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಪಚಾಮ್ಯನ್ನಂ ಚತುರ್ವಿಧಂ ಅಂತ. ಅಹಂ ವೈಶ್ವಾನರೋ ಭೂತ್ವಾ ಅಂದರೆ, ವೈಶ್ವಾ ನರ ಅಂದರೆ ನಾವು ಮನುಷ್ಯರ, ಪ್ರಾಣಿಗಳ, ವಿಶ್ವದ ಎಲ್ಲ ಪ್ರಾಣಿಗಳ ಹೊಟ್ಟೆಯಲ್ಲಿ ಸೇರ್ಕೋತೀನಿ. ಅಹಂ ಪ್ರಾಣಿನಾಂ ದೇಹ ಮಾಶ್ರಿತಾಹ, ಎಲ್ಲ ಜೀವಿಗಳ ಹೊಟ್ಟೆಯಲ್ಲಿ ಸೇರ್ಕೋತೀನಿ. ಉಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವಾ ರಸಾತ್ಮಕ ಅಂತಾನು ಹೇಳ್ತಾನೆ. ಪಚಾಮ್ಯನ್ನಂ ಚತುರ್ವಿಧಂ ಅಂತ ಹೇಳ್ತಾನೆ. ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಹ್ಯ ಅಂತ. ಅಂದರೆ ಚೀಪುವುದು, ತಿನ್ನುವುದು, ಕುಡಿಯುವುದು, ನೆಕ್ಕುವುದು ಅಂತ ನಾಲ್ಕು ವಿಧವಾದ ಆಹಾರ. ಮತ್ತು ನಾಲ್ಕು ರುಚಿಗಳ ಆಹಾರ ಏನಂದರೆ, ಖಾರ, ಹುಳಿ, ಸಿಹಿ, ಕಹಿ. ಇದು ಬರೀ ಹುಳಿ ಅಂಗಡಿ. ನಿಮ್ಗೆ ಗೊತ್ತಾ, ಇತ್ತೀಚೆಗೆ ಫೇಸ್ಬುಕ್ಕಲ್ಲೆಲ್ಲ ನೋಡ್ತೀವಿ, ಹುಳಿ ತಿನ್ನೋದ್ರಿಂದ ನಮಗೆ ಕ್ಯಾನ್ಸರು ಬರಲ್ವಂತೆ, ಕಾಲು ನೋವು ಬರಲ್ವಂತೆ. ಬರೀ ಹುಣಸೆ ಹಣ್ಣಿನ ಬೀಜ ತಿಂದರೆ ಸಾಕು, ಕಾಲು ನೋವು ಬರೋದಿಲ್ಲ. ಆ ಬೀಜನ ನಾವು ಚಿಕ್ಕ ವಯಸ್ಸಲ್ಲಿ ಅಗೆದು ತಿಂತಾ ಇದ್ವಿ. ಮಹಾರಾಷ್ಟ್ರದಲ್ಲಿ ಅಂಗಡಿಗಳಲ್ಲಿ ಹುಣಸೆ ಹಣ್ಣು ಬೀಜ ಸ್ವಲ್ಪ ಗೋಳಿಸ್ಬಿಟ್ಟು ಬೇಯಿಸ್ ಸುಟ್ಟು ಚೆನ್ನಾಗಿ ಬಿಸಿಲಲ್ಲಿ ಹಾಕಿ ಮಕ್ಕಳಿಗೆ 5-5 ಪೈಸೆ 10-10 ಪೈಸೆಗೆಲ್ಲ ಮಾರ್ತಾ ಇದ್ರು. ಆಗಿನ ಕಾಲದವರೆಲ್ಲ ಎಷ್ಟು ಗಟ್ಟಿಯಾಗಿರ್ತಿದ್ರು. ಹುಣಸೆ ಹಣ್ಣಿನಲ್ಲಿ ಆ ಶಕ್ತಿ ಇದೆ. ಬನ್ನಿ, ಎಲ್ಲಾದರೂ ಪರಿಚಯ ಮಾಡ್ಕೊಳ್ಳೋಣ. ಹಾಂ, ಬಾಪಿ ಈ ಕಡೆ. ಇವಾಗ ಇನ್ನೊಂದು ಹೇಳು, ಇದನ್ನ ಯಾಕಿಟ್ಟಿದ್ಯಾ? ಅದು ಬೇಲದ ಹಣ್ಣು. ಬೇಲೆ ತೋರಿಸು. ಹಾಂ, ಹೇಳಿ ತೋರಿಸಿಲ್ಲಿ. ಬೇಲದ ಹಣ್ಣು. ಹಾಂ ಹಾಂ, ಇದು ಬೇಲದ ಹಣ್ಣು. ಏನು ಇದರಿಂದ? ಇದು ಜ್ಯೂಸ್ ಮಾಡ್ತಾರೆ. ಹಾಂ, ಸಕ್ಕರೆ ಹಾಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ತಂಪು ಚೆನ್ನಾಗಿರುತ್ತೆನಾ? ನೀನು ಯಾಕೆ ಈ ವ್ಯಾಪಾರ ಮಾಡ್ತಾ ಇದೀಯ ಬಂಗಾರು? ನೀನು ಇದ್ರಲ್ಲಿ ಏನೋ ಲಾಭ ಇದೆ ಪಾಪ. ನಾವು ಓದಿಲ್ಲ ಬರಲಿಲ್ಲ, ನಾವೇನಂದ 25 ವರ್ಷದಿಂದ ಇದೇ ಮಾಡ್ಕೊಂಡು ಬಂದಿದ್ದೀವಿ. ಹಾಂ, ಬನ್ನಿ ಇನ್ನೊಂದು ನೆಲ್ಲಿಕಾಯಿ ತೋರಿಸು. ಏಯ್, ಹಂಗು ಅಲ್ಲ, ಒಂದು ಕೈಗೆ ತಗೋ, ಒಂದು ಕಾಯಿ ತಗೋ ಕೈ ಅಲ್ಲಿಗೆ. ನೋಡಿ, ನೆಲ್ಲಿಕಾಯಿ ಕೂಡ ಹುಳಿಗೆ ಸೇರಿದ್ದು. ಆಯುರ್ವೇದದ ರಾಜ ಇದು. ಯಾವುದೇ ಮೆಡಿಸಿನ್ ತಗೊಳ್ಳಿ, ನೆಲ್ಲಿಕಾಯಿ ಇರುತ್ತೆ. ನೆಲ್ಲಿಕಾಯಿ ಸರ್ವರೋಗ ನಿವಾರಣೆ ಮಾಡುತ್ತೆ. ನೆಲ್ಲಿಕಾಯಿ ತುಂಬ ಶ್ರೇಷ್ಠ. ಈ ನೆಲ್ಲಿಕಾಯಿ ಕೂಡ ಈ ಹುಡುಗ ಮಾಡ್ತಾನೆ. ಅದು ಹುಳಿಯ ಒಂದು ಸಂಘಕ್ಕೆ ಸೇರಿರೋದು, ಗುಂಪಿಗೆ. ಹಾಂ, ಹುಳಿ ರೇಣಿಕಾಯಿ ತೋರಿಸು. ರೇಣಿಕಾಯಿ ಇನ್ನೂ ಇಂಪಾರ್ಟೆಂಟ್ ಇದೆ ಗೆಳೆಯರೇ. ಇರಿ, ಏನು ಇದು? ಹಾಂ, ಹಸಿ ಮೆಣಸು. ನೋಡಿ ಮೆಣಸು ಎಷ್ಟು ಚೆನ್ನಾಗಿದೆ. ಇದು ತಿಂತೇನೋ, ಒಂದು ಬಾಯಿಗೆ ಹಾಕೋ ನೋಡ. ಹಾಂ, ಹಾಕೋ ಬಾಯಿಗೆ. ಚೆನ್ನಾಗಿರುತ್ತಾ? ಹಾಂ, ಹೌದು, ಎಷ್ಟು ಚೆನ್ನಾಗಿದೆ ಇದು. ಹ್ಞೂ, ಹಾಂ ಬನ್ನಿ. ಇವಾಗ ನೆಕ್ಸ್ಟು ರೇಣಿಕಾಯಿ ತೋರಿಸು. ರೇಣಿಕಾಯಿ ನೀವೇನಂತೀರಿ ಕನ್ನಡದಲ್ಲಿ? ಇದು ಹ್ಞೂ, ಎಳಚಿ ಎಳಚೆ ಹಣ್ಣು.
ವಾವ್, ಇದಂತೂ ಅದ್ಭುತ. ಇದು ಚಿಕ್ಕ ವಯಸ್ಸಲ್ಲಿ ನಾವು ಸ್ಕೂಲ್ ಹತ್ರ ನಾವು ಇದನ್ನ ಬಳಸ್ತಾ ಇದ್ವಿ, ಸ್ಕೂಲ್ ಹತ್ರ ಮಾರ್ತಾ ಇದ್ರು. ಇವಾಗೆಲ್ಲ ಬೀಜಗಳು ಎಲ್ಲ ಬಂದ್ಬಿಟ್ಟಿದೆ. ಇದನ್ನ ನಾವು ದಿನನಿತ್ಯ ಇದನ್ನ ಮರಗಳ ಹತ್ರ ಹೋಗ್ಬಿಟ್ಟು ಆರಿಸ್ಕೊಂಡು ತಿಂತಾ ಇದ್ವಿ. ನೋಡಿ ಇದು, ಆಹಾ, ಇದು ಹಬ್ಬ ಬಾಯಿಗೆ. ನೆಕ್ಸ್ಟು ಇದಪ್ಪ ರಾಜ, ಇದು ನಮಗೆ ನಾವು ಮರಿಬಾರ್ದು ಇದನ್ನ. ಇದು ಹುಣಸೆಕಾಯಿ, ಇದಂತೂ ನೋಡಿ ಉಪ್ಪಿನಕಾಯಿ ತುಕ್ಕ ಮಾಡ್ತಾರಂತೆ. ಅದೇನ ಅದು ಶುಂಠಿ ಅಲ್ಲಿದೆ ನಿನ್ ಕೈ ಕೆಳಗೆ, ಅರಿಶಿನ ಶುಂಠಿ. ಹಾ, ಅರಿಶಿನದ ಶುಂಠಿ. ಇದನ್ನೇನ್ ಮಾಡ್ತಾರೆ? ಕಷಾಯ ಮಾಡ್ತಾರೆ. ಜೋರಾಗಿ ಮಾತಾಡ. ಕಷಾಯ ಮಾಡ್ತಾರೆ, ಉಪ್ಪಿನಕಾಯಿ ಹಾಕ್ತಾರೆ, ಮುಕ್ಕಚ್ಕೊಂತಾರೆ. ಏನೋ ಪೂಜೆಗೆಲ್ಲ ಯೂಸ್ ಮಾಡ್ತಾರೆ. ಹೌದಾ, ವೆರಿ ಗುಡ್. ನಿಂಬೆ ಹಣ್ಣು, ವಾವ್. ನಿಂಬೆ ಹಣ್ಣಂತೂ ನಿಂಬೆ ಗಿಡ ತುಂಬಾ ಚಂದ ಅಂತ ಕನ್ನಡದಲ್ಲಿ ಹಾಡಿದೆ ನೋಡಿ. ನಿಂಬೆ ಹಣ್ಣು ಇದು ಶ್ರೇಷ್ಠ ನೋಡಿ. ನಿಂಬೆ ಹಣ್ಣು ಎಲ್ಲರಿಗೂ ಗೊತ್ತಿದೆ. ಇದನ್ನು ದಯವಿಟ್ಟು ಎಲ್ಲರೂ ಪ್ರತಿದಿನ ಏನೋ ಒಂದು ರೂಪದಲ್ಲಿ ಬಳಸಿ. ಆರೋಗ್ಯ ರಾಜ ಇದು. ಹುಳಿ ತಿನ್ನದವರು ಜೀವನದಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೆಲವರು ಹುಳಿನ ದೂರ ಇಡ್ತಾರೆ, ಹುಳಿ ಕಾಮ ಪ್ರಚೋದಕ ಅಂತ ದೂರ ಇಡ್ತಾರೆ, ತಪ್ಪದು. ಯಾವ್ಯಾವುದು ಎಷ್ಟೆಷ್ಟು ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿರಬೇಕು ಅಷ್ಟೆಷ್ಟು ಪ್ರಮಾಣದಲ್ಲಿರಬೇಕು. ಇನ್ಯಾವುದಾದ್ರು ಬಿಟ್ಟಿದೆಯೇನೋ ಹುಳಿ? ಹಾ, ಮಾವು ನಾಯಿ ಗುಲ್ಡು ನೋಡು, ಮಾವು. ಹಾ ಹಾ, ಹುಳಿ ಮಾವು. ಬೆಂಗಳೂರಲ್ಲಿ ಹುಳಿ ಮಾವು ಅಂತ ಗ್ರಾಮನೇ ಇದೆ. ಮಾವು ಹಣ್ಣುಗಳ ರಾಜ ಇದು. ಇದರ ಒಂದು ವಿಶೇಷತೆ ಅಂದರೆ, ಯಾಕೆ ರಾಜ ಅಂತಾರೆ ಅಂದರೆ, ಹುಟ್ಟಿದಾಗ್ಲಿಂದ ಮರಣವಾಗುವವರೆಗೂ ಎಲ್ಲ ರುಚಿಗಳನ್ನು ಇದು ತೋರಿಸುತ್ತೆ. ಹುಳಿ, ಕಹಿ, ಸಿಹಿ, ಖಾರ ಎಲ್ಲವನ್ನು ತೋರಿಸುತ್ತೆ. ಆಗ್ತಾನೆ ಹುಟ್ಟಿರೋದು ಖಾರ ಖಾರವಾಗಿರುತ್ತೆ, ಮತ್ತು ಕಹಿ ಆಗುತ್ತೆ, ಮತ್ತು ಹುಳಿ ಆಗುತ್ತೆ, ಮತ್ತು ಸಿಹಿ ಆಗುತ್ತೆ. ಇಂಥ ಶ್ರೇಷ್ಠವಾದ ಮಾವು. ಇನ್ನೇನು ಬಿಟ್ಟಿದೆಯೋ? ಹ್ಞೂ, ಆ ಶುಂಠಿ ಯಾವುದದ? ಮಾಮೂಲಿ ತೋರಿಸು. ನಿಮಗೆ ಇನ್ನೊಂದು ಲಾಸ್ಟ್ ಸೀಕ್ರೆಟ್ ಹೇಳ್ತೀನಿ ಗೆಳೆಯರೆ, ಈ ಶುಂಠಿ ಸಹವಾಸ ನಿಮಗೆ ಜೀವನ ಪರ್ಯಂತ ಹಾರ್ಟ್ ಅಟ್ಯಾಕ್ ತರಿಸೋದಿಲ್ಲ. ಈ ಶುಂಠಿನ ಮಾತ್ರ ದೇವ್ರ ಥರ ನಂಬಿ ನೀವು. ಏನಿಲ್ಲ, ಊಟದ ನಂತರ ಶುಂಠಿನ ಒಂದು ಪೀಸು, ಇಷ್ಟು ಇಷ್ಟು ಪೀಸು ಅಥವಾ ಇಷ್ಟು ಪೀಸು ಒಂದು ಗ್ಲಾಸ್ ನೀರಲ್ಲಿ ಚೆನ್ನಾಗಿ ಕಾಯಿಸಿ ಜಜ್ಜಿಬಿಟ್ಟು ಅದು ಅರ್ಧಕ್ಕಿಂತ ಕಡಿಮೆ ಆಗುವಷ್ಟು ಕಾಯಿಸಿ ಅದನ್ನು ಕುಡಿತಾ ಬನ್ನಿ. ಹಾರ್ಟ್ ಅಟ್ಯಾಕ್ಸ್ ಬರೋದಿಲ್ಲ. ಒಂದು ವೇಳೆ ಮನೇಲಿ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಇದ್ದಾರೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ, ಡಾಕ್ಟ್ರು ಹಾರ್ಟ್ ಸರ್ಜರಿ ಮಾಡಬೇಕು ಅಂದರೆ, ಆವಾಗ ಕೂಡ ನೀವು ಇದನ್ನು ಇದೇ ಕಷಾಯ ಮಾಡಿ ಒಂದು ಸ್ಪೂನ್ ಆಗುವಷ್ಟು ಡಿಕಾಷನ್ ಮಾಡಿ. ಒಂದು ಗ್ಲಾಸ್ ನೀರು ಒಂದು ಸ್ಪೂನ್ ಆಗುವಷ್ಟು, ಆ ಒಂದು ಸ್ಪೂನ್ ಕುಡಿಸ್ಬಿಡಿ. ಹಾಸ್ಪಿಟ್ಲಿಂದ ಎದ್ದು ಬಂದುಬಿಡ್ತಾನೆ ಆ ಪೇಷಂಟು, ಯಾವ ಬ್ಲಾಕೇಜು ಇಲ್ಲ, ಎಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಗಿ ಓಡಿ ಬಂದುಬಿಡ್ತಾನೆ. ಇಂಥ ಘಟನೆಗಳು ನಡೆದಿದೆ ನಾಗ್ಪುರದಲ್ಲಿ, ಇವನು ಕಣ್ಣಾರೆ ಕಂಡಿದ್ದಾನೆ. ಇದು ಶುಂಠಿಗೆ ಸಲಾಮ್ ಹೊಡೆಯುತ್ತಾ ನಮ್ಮ ಈ ಕ್ರಮನ ಮುಕ್ತಾಯ ಮಾಡೋಣ ಗೆಳೆಯರೆ. ಥ್ಯಾಂಕ್ ಯು ಕಣ. ಥ್ಯಾಂಕ್ ಯು ಸರ್.